ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವನಿತಾ. ವನಿ ಓಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ರಿಗೂ. ಇವತ್ತಿನ ಸ್ಪೆಷಲ್ ಬಂದು ಅಲಸಂದೆ ಕಾಳನ್ನು ವಡೆ ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ. ಒಂದು ರಾತ್ರಿ ಇಡೀ ನೆನೆಸಿಟ್ಕೊಂಡಿರೋಂಥ ಅಲಸಂದೆ ಕಾಳು 1 ಕಪ್ ತೊಗೊಂಡಿದ್ದೀನಿ. 7 ರಿಂದ 8 ಗಂಟೆ ಮಿನಿಮಮ್ ನೆನಿಬೇಕಾಗುತ್ತೆ. ಇದು 1 6 ರಿಂದ 7 ಬೆಳ್ಳುಳ್ಳಿ ಎಸ್ಲು, ಕರಿಲಿಕ್ಕೆ ಬೇಕಾಗುವಷ್ಟು ಎಣ್ಣೆ, 1 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಕಪ್ ಕೊತ್ತಂಬರಿ ಸೊಪ್ಪು, 1/4 ಕಪ್ ಆಗೋಷ್ಟು ಕರಿಬೇವಿನ ಸೊಪ್ಪು, 1/4 ಮೆಣಸಿನ್ಕಾಯಿ ಹಂಗೆ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, 1 ಕಪ್ ಆಗೋಷ್ಟು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ರಿಂದ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೋಬೇಕು. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. 1 ಮಿಕ್ಸಿ ಜಾರ್ ತೊಗೊಂಡು ನೆನೆಸಿಟ್ಕೊಂಡಿರೋಂಥ ಅಲಸಂದಿ ಕಾಳು, 4 ರಿಂದ 5 ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಇದು ರುಬ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕೂಡ ಇಡೋಣ, ಎಣ್ಣೆ ಕಾಯುತ್ತೆ. ಸೊ ಈ ಮಿಕ್ಸರ್ ರೆಡಿ ಆಗಿದೆ ನೋಡಿ. ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ, ತುಂಬ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಈ ರೀತಿ ಇದ್ರೆ ಸಾಕಾಗದೆ. ಈ ಮಿಶ್ರಣಕ್ಕೆ ನಾವು ಆನಿಯನ್ನು, ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಒತ್ತೋದೇನು ಬೇಕಿರಲ್ಲ, ಎಲ್ಲ ಮಿಕ್ಸ್ ಆದರೆ ಸಾಕಾಗುತ್ತೆ. ಒಂದು ವೇಳೆ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡೋಂಗಿದ್ರೆ ಖಾರದ ಪುಡಿ ಯೂಸ್ ಮಾಡ್ಬೋದು. ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಮೇಲಕ್ಕೆ ತೇಲ್ದಿದೆ, ಸೊ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ಸೊ ಇವಾಗ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಇದು ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಬೇಗ ಬರುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಸೊ ನಿಧಾನಕ್ಕೆ ಈ ರೀತಿ ಒಂದು ಕೈಯಿಂದ ಒತ್ಕೊಂಡು ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಒಂದೊಂದೇ ವಡೆ ಸೈಡಿಂದ ಬಿಡಬೇಕಾಗತ್ತೆ, ಮಿಡಲಲ್ಲಿ ಹಾಕಿದ್ರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಒಂದೊಂದೇ ನಿಧಾನಕ್ಕೆ ಸೈಡಿಂದ ಹಾಕಿ, ತಕ್ಷಣವೇ ಇದನ್ನು ಜಾಲರ ಇಟ್ಟು ತಿರುಗಿಸೋದು ಬೇಡ, ಯಾಕೆಂದರೆ 1-2 ನಿಮಿಷ ಬೇಯಲಿ, ಅದಾಗದೇ ಮೇಲೆ ಬಂದಮೇಲೆ ತಿರುಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಮೊದಲೇ ನಾವು ಅದನ್ನು ತೆಗಿಯೋಕ್ಕೆ ಹೋದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿಯಾಗಿ ಒಂದೊಂದೇ ಮಾಡ್ಕೊತ ಇದ್ದೀನಿ. ಒಂದು 7 ರಿಂದ 8 ನಿಮಿಷ ಬೇಯಬೇಕಾಗುತ್ತೆ. ನಿಧಾನಕ್ಕೆ ಇವಾಗ ತಿರುಗಿಸ್ಕೊಳ್ಳೋಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಬಣ್ಣ ನೋಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬಣ್ಣ ಮಾತ್ರ ಬರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಂಗಾಗಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಜಾಸ್ತಿ ಎಣ್ಣೆ ಕೂಡ ಎಳ್ಕೊಳ್ಳಲ್ಲ ಅಲಸಂದೆ ಕಾಳು. ಸೊ ತುಂಬ ಈಸಿ ರೆಸಿಪಿ, ಮತ್ತು ತುಂಬ ಕ್ರಂಚಿಯಾಗಿ ಕೂಡ ಇರುತ್ತೆ ಒಳಗಡೆ ಕೂಡ ತಿನ್ನಲಿಕ್ಕೆ. ಸೊ 1-7 ರಿಂದ 8 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ, ರೆಡಿ ಆಗಿದೆ, ಕಲರ್ ಕೂಡ ಬಂದಿದೆ ಚೆನ್ನಾಗೆ. ಈ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಸೊ ಇದನ್ನು ಇವಾಗ ನಾವು ಒಂದು ಪಾತ್ರೆಯಲ್ಲಿ ತಗೊಳ್ಳೋಣ. ಇಷ್ಟೇ ನೋಡಿ, ತುಂಬ ಕ್ರಂಚಿಯಾಗಿ ಹೆಲ್ತಿ ರೆಸಿಪಿ ಕೂಡ ರೆಡಿ ಆಯಿತು, ಅಲಸಂದೆ ಕಾಳು ವಡೆ. ಇವತ್ತಿನ ಅಡುಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.